ಹ್ಯಾಪಿ ಬರ್ತ್ಡೇ ಟು ಯು. ಎಲ್ರು ಹೇಳಿ, ಎಲ್ರು ಹೇಳಿ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಉದ್ಯಾನವನ ಏನಿದೆ, ಈ ಉದ್ಯಾನವನ ಇವತ್ತು ಕಂಠೀರ್ ನಗರ ಇರ್ಬೋದು, ಇವತ್ತು ನಮ್ಮ ನಂದಿನಿಲೋಡ್ ವಾರ್ಡ್ ಇರ್ಬೋದು, ಮತ್ತು ಇಡೀ ಈ ಕ್ಷೇತ್ರಾದ್ಯಂತ ಒಂದು ಹೆಸರು ಮಾಡಿದೆ. ಈ ಉದ್ಯಾನವನ ಅಷ್ಟು ಸುಂದರವಾಗಿ ಇವತ್ತು ಇಲ್ಲಿ ನಿರ್ಮಾಣ ಆಗಲಿಕ್ಕೆ ಕಾರಣಕರ್ತರು ನಮ್ಮ ಮಹೇಶಣ್ಣವರು. ಅವರು ಇವತ್ತು 53ನೇ ಹುಟ್ಟಿದಪ್ಪ. ಅವ್ರಿಗೆ ಭಗವಂತ ಆರೋಗ್ಯ ಆಯಸ್ಸು ಹೆಚ್ಚಿನ ರೀತಿ ಕೊಡಲಿ. ಈ ಪರಿಸರ ಕಾಳಜಿ, ಈ ಗಿಡ ಮರ, ಈ ಸಸಿಗಳು ನೆಡ್ತಕ್ಕಂಥದ್ದು, ಇದನ್ನು ಬೆಳೆಸ್ತಕ್ಕಂಥದ್ದು ಕಾಳಜಿ ಏನಿದೆ ಅದು ಎಲ್ಲರಿಗೂ ಒಂದು ಮಾದರಿ ಆಗಲಿ ಅಂತೇಳಿ ಅಂತ ಈ ಸಂದರ್ಭದಲ್ಲಿ ಭಗವಂತ ಅವ್ರಿಗೆ ಹೆಚ್ಚಿನ ಆಯಸ್ಸು ಆರೋಗ್ಯ ಹೆಚ್ಚು ಕೊಡಲಿ, ಕಾಪಾಡಲಿ ಅಂತೇಳಿ ಅಂತ ಈ ಸಂದರ್ಭದಲ್ಲಿ ನಾನು ಅವ್ರನ್ನ ಹಾರೈಸ್ತೇನೆ. ಹೇಳಿ ಸರ್, ಇವತ್ತು ಬರ್ತ್ಡೇ ಇದ್ರ ಬಗ್ಗೆ ಮಾತಾಡಿ. ಸರ್, ಬರ್ತ್ಡೇ ಇವತ್ತಿನ ವಿಶೇಷ ಬಗ್ಗೆ. ಹಾಂ, ಸರ್, ಮಹೇಶ್ವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅವ್ರಿಗೆ ಆಯಸ್ಸು ಆರೋಗ್ಯ ಅಭಿವೃದ್ಧಿ ಕೊಟ್ಟು ಅವ್ರ ಕುಟುಂಬನ ಅವ್ರನ್ನ ಎಲ್ಲ ಚೆನ್ನಾಗಿಟ್ಟಿರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅವರೊಂದು ಅಂಬೇಡ್ಕರ್ ಪಾರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಯಾರು ಮಾಡಿಲ್ಲ ಅಂತ ಒಂದು ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಅವ್ರಿಗೆ ದೇವರು ಆ ಶಕ್ತಿ ಕೊಟ್ಟಿದ್ದಾನೆ. ಒಟ್ಟಲ್ಲಿ ಆದ್ರೆ ಇಲ್ಲಿ ನಮ್ಮ MLAಗಳು, MPಗಳು, ಕೌನ್ಸಿಲರು ಯಾರು ಮಾಡಿಲ್ಲ, ಮಾಡದೇ ಇರೋ ಕೆಲಸನೇ ಅವ್ರು ಮಾಡಿದ್ದಾರೆ. ಅದೊಂದು ಬಹಳ ಹೇಳ್ಬೇಕಂದ್ರೆ ಹೆಮ್ಮೆ ವಿಷಯ. ತುಂಬಾ ಬಹಳ ಅದ್ಭುತವಾಗಿ ಪಾರ್ಕ್ ಮಾಡಿ ಅದರಲ್ಲಿ ಅಂಬೇಡ್ಕರ್ ಅವ್ರನ್ನ ನೆಮೆಸಿದ್ದಾರೆ ಅಂತಂದ್ರೆ ತುಂಬಾ ಬಹಳ ಸಂತೋಷವಾದ ವಿಷಯ. ಅದು ಯಾರು ಮಾಡಿಲ್ಲ, ಅವರು ಸ್ವಂತ ದುಡ್ಡಿಂದ ಅವ್ರ ಮನೆ, ಅವ್ರ ಮನೆ ನೋಡ್ಲಿಲ್ಲ, ಮಠ ನೋಡ್ಲಿಲ್ಲ, ಅವ್ರ ಹೆಂಡತಿ ಮಕ್ಕಳು ನೋಡಿದಿರ, ಅದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಆ ಜೀವನದಲ್ಲಿ ತುಂಬಾ ಅವ್ರಿಗೆ ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ, ಅವ್ರ ಮಕ್ಕಳಿಗೆ, ಅವ್ರ ಹೆಂಡತಿದಿರಿಗೆ, ಅವರು ಇಡೀ ಅವರು ಎಂಟೈರ್ ಫ್ಯಾಮಿಲಿಗೆ ಒಳ್ಳೇದ್ ಮಾಡ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ಮತ್ತೆ 10ನೇ ತಿಂಗಳಿಗೆ 18ನೇ ತಾರೀಕು ಬುದ್ಧಿ ನೀಡ್ತಿದ್ದಾರೆ. ಬಟ್ ಯಾರು ಮಾಡ್ದಿರೋ ಕೆಲಸ ಮಾಡ್ತಿದಾರಲ್ಲ ಅಂತ ನನಗೆ ಬಹಳ ಹೆಮ್ಮೆ ಆಗುತ್ತೆ. ಅಂತ ಕೆಲಸ ಮಾಡ್ಬೇಕು, ಒಂದು ಮನುಷ್ಯ ಅಂತ ಹುಟ್ಟಿದ ಮೇಲೆ ಅಂತ ಕೆಲಸ ಮಾಡಿ ಒಂದು ಒಳ್ಳೇದನ್ನು ಸಾಧಿಸಿ ಸಾಯ್ಬೇಕು. ಬಟ್ ನಮ್ಮ ಹೆಂಡತಿ ಮಕ್ಳಿಗೆ ನಾವು ಸಂಪಾದನೆ ಮಾಡ್ಕೋಬೇಕು, ನಾವು ತಿನ್ಕೋಬೇಕು, ನಾವು ಉಣ್ಕೋಬೇಕು ಅನ್ನೋದು ಆ ಮನುಷ್ಯನಲ್ಲಿಲ್ಲ. ಅವ್ರು ತುಂಬಾ ಒಳ್ಳೆ ಸಾಧು ಪ್ರಾಣಿ. ಬಟ್ ನೋಡ್ದವ್ರ ಕಣ್ಣಿಗೆ ಅವರು ಇದಾಗ ಕಾಣಿಸ್ತಾರೆ. ಅವರಲ್ಲಿ ಅವ್ರ ಭಾವನೆ ಏನು ಅಂತ ಹೇಳಿದಾಗ ಅವರು ತುಂಬಾ ಒಳ್ಳೆ ಮನುಷ್ಯ. ಆದ್ರೆ ಅಂತ ಕೆಲಸ ಒಂದು ಮಾಡಿದಾರೆ ಅಂದ್ರೆ ನಮಗೆ ಬಹಳ ಹೆಮ್ಮೆ ಆಗುತ್ತೆ. ಬರ್ತ್ಡೇ ವರ್ಷ ವರ್ಷ ಇಲ್ಲಿ ಆಚರಿಸ್ತಾರ? ಇಲ್ಲ, ಪಾರ್ಕ್ ಹತ್ರ ಮಾಡ್ತಿದ್ದಾರೆ. ಇವಾಗ್ಲೂ ಎಲ್ಲಾ ಹುಡುಗರೆಲ್ಲ ಪಾರ್ಕ್ ಹತ್ರ ಕೇಕ್ ಕಟ್ ಮಾಡಿಸ್ತಾರೆ. ಬಟ್ ನಾವು ಇಲ್ಲೂ ಮಾಡಿಸಿದೀವಿ. ಅವ್ರಿಗೆ ತುಂಬಾ ಅಭಿಮಾನಿಗಳಿದ್ದಾರೆ ಆದ್ರೆ. ಬಟ್ ಅವ್ರು ಎಲ್ಲೂ ತೋರ್ಕೊಳಕ್ ಹೋಗಲ್ಲ, ತುಂಬಾ ಸಿಂಪಲ್ ವಾದ ಮನುಷ್ಯ. ಮುಂದೆ ಇಂಥವ್ರನ್ನ ಎಲ್ಲಾರು ಜನ ಗುರ್ತಿಸಿ ಅವ್ರನ್ನ ಒಂದು ಮುಂದೆ ತಂದ್ರೆ ಬಡ ಕುಟುಂಬಕ್ಕೆ, ಬಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಕೇಳ್ಕೊಳ್ತೀನಿ. ನಿಮ್ಮ ಹೆಸರು ಮೇಡಮ್? ನನ್ನ ಹೆಸರು ಸಾವಿತ್ರಿ ಅಂತ. ನಾನು ಮಹಿಳಾ ಘಟಕದ ಅಧ್ಯಕ್ಷ. ವರ್ಷದ ಹುಟ್ಟುಹಬ್ಬದ ನಮ್ಮ ಎಲ್ಲ ಸ್ನೇಹಿತರ ಪರವಾಗಿ ಶುಭಾಶಯಗಳನ್ನು ಕೋರ್ತೀನಿ. ಬರ್ತ್ಡೇ ಅಂದ್ರೆ ನನ್ನ ಹುಟ್ಟುಹಬ್ಬ. ಇವತ್ತು ನನ್ನ ಹುಟ್ಟುಹಬ್ಬಕ್ಕೆ ಇಷ್ಟೊಂದು ನಮಗೆ ಕಾರ್ಯಕರ್ತರು, ನಮ್ಮ ಪ್ರಾಣ ಸ್ನೇಹಿತರು ನಮ್ಗೆ ಇಷ್ಟೊಂದು ಜೀವನ ಮಾಡ್ಬೇಕಾದ್ರೆ ನನ್ನಲ್ಲಿರೋ ಪ್ರೀತಿ, ಅವರು ಬರ್ತಿರೋದು,
ಇವತ್ತು ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾರ್ಕ್ ನಾನು ಮಾಡಿದಾಗ ಇಷ್ಟು ಜನ ನನಗೆ ಸಾಥ್ ಕೊಟ್ಟರು. ಇದೇ ಸಾಥ್ ನನಗೆ ನೀಡ್ತಾ ಇದ್ದಾರೆ. ವರ್ಷ ವರ್ಷನೂ ನನಗೆ ಅಂಬೇಡ್ಕರ್ ಪಾರ್ಕ್ ಮಾಡಿದಾಗಿದ್ದಾನು ಒಳ್ಳೆ ಗೌರವ ಸಿಗ್ತದೆ. ಇಡೀ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾರ್ಕ್ ಇರೋದು ನಿಮ್ಮ ಲೆವೆಲ್ಲಿ. ಈ ವಾರ್ಡ್ ನಂಬರ್ 43 ನಂದಿನಿ ಬಡಾವಣೆ, ಇಲ್ಲಿ ಇರೋಂಥ ಅಂಬೇಡ್ಕರ್ ಪಾರ್ಕು ಇಡೀ ಬೆಂಗಳೂರಲ್ಲಿ ಎಲ್ಲೂ ಇಲ್ಲ. ಎಲ್ಲ ರಾಜ್ಯಾಧ್ಯಕ್ಷರಿಗೂ ಗೊತ್ತಿರೋ ವಿಷಯ. ಯಾಕಪ್ಪ ಇವತ್ತು ನನ್ನ ಬರ್ತಡೇ ದಿನ ಈ ಮಾತು ಮಾತಾಡ್ತೀನಿ ಅಂದರೆ, ನಾನು ಬುದ್ಧಂದು ನಮ್ಮ ತಂದೆ ತಾಯಿ ಸೇವೆ ಬುದ್ಧ ಬೇರೆ ಇಕ್ತಾ ಇದ್ದೀನಿ. 10ನೇ ತಾರೀಕು 18ನೇ ತಾರೀಕು ಹುಣ್ಣಿಮೆ ದಿನ ಅದು ಪ್ರತಿಷ್ಠಾಪನೆ ಮಾಡ್ತಾರೆ ನಮ್ಮ ತಂದೆ ತಾಯಿ ಸೇವೆ ನನಗೆ. ಅದಲ್ಲದಿರ ನನ್ನ ಹುಟ್ಟಹಬ್ಬದಲ್ಲಿ ವಿಶೇಷವಾಗಿ ಏನಪ್ಪ ಅಂದರೆ 25 ಜನ ಮಕ್ಕಳನ್ನ ದತ್ತು ತಗೊಂಡು ಸರ್ಕಾರಿ ಸ್ಕೂಲಲ್ಲಿ ಓದಿಸಿ ಸ್ವಂತ ನಮ್ಮದೇ ಆದಂಥ ನಮ್ಮ ತಂದೆ ತಾಯಿ ನಮಗೆ ಕೊಟ್ಟಿರೋಂಥ ಇದರಲ್ಲಿ ಕಿರುಕಾಣಿಕೆಯಲ್ಲಿ ಅವ್ರನ್ನ ಒಂದು 25 ಜನನ ನಾವು ಸಾಕಿ ವಿದ್ಯಾವಂತರು ಮಾಡಬೇಕಂತ ನಮ್ಮಲ್ಲಿ ಆಸೆ ಇದೆ. ಅದು ಮುಂದೆ ಮಾಡ್ತಾ ಇದ್ರೆ ಆಸ್ಪತ್ರೆ ಕಟ್ಬಿಟ್ಟು ನಾವು ಮಾಡ್ತಾ ಇದ್ರಿ. ನಮ್ಗೆ ಯಾರು ಸಹಾಯ ಬೇಕಾಗಿಲ್ಲ, ಸರ್ಕಾರ ಸಹಾಯ ಏನು ಬೇಕಲ್ಲ. ನಮ್ಮಲ್ಲಿ ಬರೋದ್ರಲ್ಲಿ ನಮ್ಮ ತಂದೆ ತಾಯಿ ಮಾಡಿಕೆಯಲ್ಲಿ ನಮ್ಗೇನೇ ಆದ್ರೂ ನಮ್ಮ ಗೌರವದಲ್ಲಿ ನಾವು ಅದಕ್ಕೆ ವಿದ್ಯಾಭ್ಯಾಸ ಒಂದು 25 ಜನ ಕಲಿಸಿ, ಯಾಕಂದ್ರೆ ಒಂದು ದಿನ ವಿದ್ಯಾಗೆ ಎಲ್ಲ ಯಾರೇ ಆಗಲಿ ವಿದ್ಯಾವಂತರನ್ನ ನಾವು ವಿದ್ಯಾವಂತರು ಮಾಡಿದ್ರೆ ಅವ್ರ ಫ್ಯಾಮಿಲಿನ ಅವರೇ ಸಾಕ್ತಾರೆ. ಒಂದು ದಿನ ಊಟ ಕೊಟ್ಬಿಟ್ಟು ಬರ್ತಡೇಗೆ ಆಚರಣೆ ಮಾಡಿಕೊಂಡು ನಮಗೆ ಐಪಾಯಿ ಮಾಡ್ಕೊಳ್ಬೇಕಲ್ಲ. ನಮಗೆ ವಿದ್ಯಾವಂತರು ಮಾಡಬೇಕು. ನಮ್ಮ ದೀನ ದಲಿತರು ಯಾರೇ ಆಗಿರಲಿ, ಹಿಂದುಳಿದವರಾಗಲಿ, ಅಲ್ಪಸಂಖ್ಯಾತರಾಗಲಿ, OBC ಆಗಲಿ, ಎಲ್ಲ ಜನಕ್ಕೆ ಒಂದು ವಿದ್ಯೆ ಅಂತ ಕೊಟ್ಟರೆ ಅದಕ್ಕೆ ಅವರ ಫ್ಯಾಮಿಲಿ ಸಾಕ್ತಾರೆ. ಇದೊಂದು ನಮ್ಮ ಕಿರುಕಾಣಿಕೆ ಆಸೆ ಇದೆ. ನಮ್ಗೆ ಇದೆಲ್ಲ ಸಾಥ್ ಕೊಡುವಂಥ ನನ್ನ ಹೆಂಡತಿ ಮಂಜು ಮತ್ತು ನನ್ನ ಕವಿತಾ, ನನಗೆ ಇಬ್ಬರು ಹೆಂಡತಿದ್ರು, ಇಬ್ಬರನ್ನು ಸಾಥ್ ಕೊಟ್ಟಿಗೆ ಇದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಅದಲ್ಲದೆ ನನ್ನ ತಂಗಿ ಸಾವಿತ್ರಮ್ಮ ಅನ್ನೋದು ನನ್ನ ಕೈ ಜೋಡಿಸ್ತಾ ಇದೆ, ನೆಂಟಮ್ಮ ಅನ್ನೋದು ಕೈ ಜೋಡಿಸ್ತಾರೆ. ನಮ್ಮಲ್ಲಿರೋದು ಎಲ್ಲ ಜಾಯಿಂಟ್ ಫ್ಯಾಮಿಲಿ, 21 ಜನ ಆಗಿರೋದು. 21 ಜನದ ಉದ್ದೇಶ ಏನಪ್ಪ ಅಂದರೆ ಇಡೀ ನಾವು ಏನೋ ಒಂದು ಸಾಧನೆ ಮಾಡಿ ನಾವು ಹೋಗ್ಬೇಕು ಅಂತ. ನಮ್ಮ ದೇಹದಲ್ಲಿ ಉಸಿರಿರೋ ಗಂಟ ನಾವು ಇಡೀ ಕರ್ನಾಟಕ ಜನ ತಿರು ನೋಡೋ ಥರ ನಾವು ಮಾಡ್ತೀರಿ. ಇದು ನನ್ನ ತಂದೆ ತಾಯಿ ಪಾದಧಾವಣೆ. ಇದು ಬುದ್ಧಿ ನಿಕ್ಕಿದ್ರೆ ಎಲ್ಲರೂ ಗೊತ್ತಾಗುತ್ತೆ. ಹೇಳ್ಬಿಟ್ಟು ಮಾಡಲ್ಲ, ಹೇಳಿದ್ರೆ ಮಾಡಿದ್ರಿ. ಇವತ್ತು ಎಲ್ಲ ರಾಜ್ಯಾಧ್ಯಕ್ಷರಿಗೂ ನಾವು ಏನಪ್ಪ ಅಂದರೆ ಶುಭಕ್ಕೆ ಬರ್ಬೇಕಂದ್ರೆ ಅವ್ರು ಮಾಡೋದಕ್ಕೆ ಕೆಲಸಕ್ಕೆ ನಾವು ಈ ಮಟ್ಟದಲ್ಲಿ ಬೆಳೆದಿದ್ದೀರಿ. ಅವ್ರು ಏನೋ ಅಂತೂ ಗೊತ್ತಿಲ್ಲ, ನಾವು ಮಾಡಿ ತೋರಿಸ್ತೀರಿ. ಒಂದು 25 ಜನಕ್ಕೆ ವಿದ್ಯಾಭ್ಯಾಸ ಮಾಡಿ ವಿದ್ಯಾವಂತರು ಮಾಡಬೇಕು ಅಂತ ಆಸೆ ಇದೆ. 10ನೇ ತಿಂಗಳು 18ನೇ ತಾರೀಕು ಹುಣ್ಣಿಮೆ ದಿನ ಬುದ್ಧಿ ನಿಕ್ತಾ ಇದ್ದೀರಿ. ಸುಮಾರು 1000 ಜನ ಸೇರ್ತಾರೆ. ದಯವಿಟ್ಟು ಎಲ್ಲ ಕರ್ನಾಟಕ ಜನಗಳು, ಎಲ್ಲ ಬೆಂಗಳೂರು ಜನಗಳು, ಎಲ್ಲಿ ದಲಿತರು ಮುಖಂಡರು ಯಾರೇ ಇದ್ರೆ ಬಂದು ಅವತ್ತು ಆ ಕಾರ್ಯಕ್ಕೆ ಭಾಗವಹಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಾಯ್ ಫ್ರೆಂಡ್ಸ್, ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಯುಕ್ತ TV.